क्षेत्र न्यूज़ पोस्ट ग्राउंड रिपोर्ट के स्वागत नानु चंद्रमोहन नाविवत्तु बेण्णे दोसे नगरी हागू कर्नाटकद मैंचेस्टर एंदे हेसरद दावणगेरे दक्षिण विधानसभा क्षेत्रदल्लिद्देवे ಕೆಲವೊಂದು ಕ್ಷೇತ್ರಗಳಲ್ಲಿ ಗೆದ್ದ ಅಭ್ಯರ್ಥಿಗಳು ಅಕ್ಷರಶಃ ಚಕ್ರವರ್ತಿಯಾಗಿ ಬಿಡುತ್ತಾರೆ ಯಾರು ಕೂಡ ಮಣಿಸೋದಿರಲಿ ಮತ ಎಣಿಕೆಯಲ್ಲಿ ಅವರ ಹತ್ತಿರಕ್ಕೆ ಹೋಗಲಾಗದಷ್ಟು ಪ್ರಬಲವಾಗಿ ಬೆಳೆದು ಬಿಡುತ್ತಾರೆ ಅಷ್ಟೇ ಅಲ್ಲ ಆ ಕ್ಷೇತ್ರದ ಮತದಾರರ ಪ್ರೀತಿ ಆ ನಾಯಕನ ವಯಸ್ಸು 90 ದಾಟಿದರೂ ಕಡಿಮೆಯಾಗೋದಿಲ್ಲ ಅದಕ್ಕೆ ಬಹುದೊಡ್ಡ ಉದಾಹರಣೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 1,568 ಪುರುಷ ಮತದಾರರಿದ್ದರೆ ಮಹಿಳಾ ಮತದಾರರ ಸಂಖ್ಯೆ 99,556 ಇನ್ನು ಇತರೆ 34 ವೋಟರ್ಸ್ ಸೇರಿದಂತೆ ಕ್ಷೇತ್ರದಲ್ಲಿರುವ ಒಟ್ಟು ಮತದಾರರು 201,184 ರಷ್ಟಿದ್ದಾರೆ ದಾವಣಗೆರೆ ದಕ್ಷಿಣ ವಿಂಗಡಣೆ ಆದಾಗಿನಿಂದ ಇಲ್ಲಿ ಕೈ ಹಾಕಿದ್ದೇ ತಾಳ ಎಂಬಂತಾಗಿರೋದು ಸುಳ್ಳಲ್ಲ 2008 ರಲ್ಲಿ ದಕ್ಷಿಣ ದಾವಣಗೆರೆ ಉತ್ತರ ದಾವಣಗೆರೆ ಅಂತ ಪ್ರತ್ಯೇಕವಾಗಿ ಬೇರ್ಪಡಿಸಲಾಗುತ್ತೆ ಅದರಲ್ಲೂ ದಾವಣಗೆರೆ ದಕ್ಷಿಣ ಕ್ಷೇತ್ರ ಪ್ರತ್ಯೇಕವಾದಾಗಿನಿಂದ ಕಾಂಗ್ರೆಸ್ ಹಿರಿಯ ನಾಯಕ ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪರದೆ ಇಲ್ಲಿ ಹವ 2008 2013 2018 ಸೇರಿ ಮೂರು ಚುನಾವಣೆಗಳಲ್ಲಿ ಶಿವಶಂಕರಪ್ಪನವರೇ ಜಯಶಾಲಿಯಾಗಿದ್ದಾರೆ 92 ವರ್ಷದ ಶಾಮನೂರು ಶಿವಶಂಕರಪ್ಪ ಈ ಬಾರಿಯೂ ಚುನಾವಣೆಗೆ ನಿಲ್ತಾರೆ ಅನ್ನೋ ಮಾತಿದೆ ಕ್ಷೇತ್ರದಲ್ಲಿ ಮುಸ್ಲಿಂ ಮತಗಳೇ ಹೆಚ್ಚಿದ್ದು ಕಾಂಗ್ರೆಸ್ ಗೆಲುವಿನ ಹಿಂದೆ ಅಲ್ಪಸಂಖ್ಯಾತ ಮತಗಳೇ ಪ್ರಮುಖವಾಗಿದ್ದರಿಂದ ಈ ಬಾರಿ ಮುಸ್ಲಿಂ ಅಭ್ಯರ್ಥಿಗೆ ಕಾಂಗ್ರೆಸ್ ಮಣೆ ಹಾಕಬೇಕು ಅನ್ನೋ ಕೂಗು ಕೂಡ ಕ್ಷೇತ್ರದಲ್ಲಿ ಮೊಳಗ್ತಾ ಇದೆ ಇನ್ನು ಕಳೆದ ಬಾರಿ ಕಮಲ ಹಿಡಿದು ಸ್ಪರ್ಧಿಸಿ ಸೋತಿದ್ದ ಯಶವಂತರಾವ್ ಜಾಧವ್ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿಯಲು ಮುಂದಾಗಬಹುದು ಮಾಜಿ ಮೇಯರ್ ಬಿಜಿ ಅಜಯ್ ಕುಮಾರ್ ಹೆಸರು ಕೂಡ ರಣಕಣದಲ್ಲಿ ಜೋರಾಗಿ ಓಡಾಡ್ತಾ ಇದೆ ಇಂತಹ ಕ್ಷೇತ್ರದಲ್ಲಿ ಮತದಾರರು ಅದ್ಯಾವ ನಾಯಕನಿಗೆ ಆಸೆ ಎಂಬ ದೋಸೆಗೆ ಬೆಣ್ಣೆ ಹಾಕ್ತಾರೆ ಅನ್ನೋದೇ ಈಗಿರುವ ಕುತೂಹಲ ಆದರೆ ಕ್ಷೇತ್ರದ ಜನ ಯಾರನ್ನ 2023 ರ ವಿಧಾನಸಭಾ ಚುನಾವಣೆಯಲ್ಲಿ ಆಯ್ಕೆ ಮಾಡಬೇಕು ಅನ್ಕೊಂಡಿದ್ದಾರೆ ಕ್ಷೇತ್ರದಲ್ಲಿರುವಂತ ಜ್ವಲಂತ ಸಮಸ್ಯೆಗಳೇನು ಈ ಕ್ಷೇತ್ರವನ್ನ 2008 ರಿಂದ ನಿರಂತರವಾಗಿ ಪ್ರತಿನಿಧಿಸುತ್ತಾ ಇರುವ ಶಾಮನೂರು ಶಿವಶಂಕರಪ್ಪ ಅಭಿವೃದ್ಧಿ ಮಾಡಿದರ ಇಲ್ವಾ ಏನು ಅನ್ನೋದ್ರ ಬಗ್ಗೆ ನೇರವಾಗಿ ಜನರ ಬಳಿಗೆ ತೆರಳಿ ಜನರನ್ನ ಕೇಳಿ ತಿಳ್ಕೊಳ್ಳೋಣ ನಾವೀಗ ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ಇದ್ದೇವೆ ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮೂಲಸೌಕರ್ಯಗಳು ಹೇಗಿವೆ ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ಯಾವ ರೀತಿ ನಡೆದಿವೆ ಏನು ಅನ್ನೋದ್ರ ಬಗ್ಗೆ ಇಲ್ಲಿನ ಸ್ಥಳೀಯ ಜನರೊಂದಿಗೆ ಈಗ ಮಾತನಾಡೋಣ ಈಗ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 15 ವರ್ಷದಿಂದ ಶಾಮನೂರು ಶಿವಶಂಕರಪ್ಪ ಅವರ MLA ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದರ ಹೇಗೆ ಸಾಧ್ಯವಾದಷ್ಟು ಮಾಡಿದ್ದಾರೆ ಮಾಡಿದ್ದಾರೆ ಆ ಕಡೆ ಎಲ್ಲ ದಕ್ಷಿಣದಲ್ಲಿ ಆ ಕಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ವರ್ಕು ನಡೀತಾ ಇದೆ ಏನು ತೊಂದರೆ ಇಲ್ಲ ಮಾಡ್ತಾ ಇದ್ದಾರೆ ಇನ್ನು ಏನೇನು ಹಂಗಾರೆ ಏನೇನು ಸಮಸ್ಯೆಗಳಿವೆ ಈಗ ಸಮಸ್ಯೆಗಳು ಅಂತ ಅಂದರೆ ಸ್ವಲ್ಪ ನಲ್ಲಿ ವ್ಯವಸ್ಥೆಗಳು ಇದನ್ನು ಮಾಡಬೇಕು ಕೆಲವೊಂದು ಬಡವರ ಏರಿಯಾಗಳೇ ಸ್ವಲ್ಪ ಭಾಳ ಹಿಂದೆ ಆಗ್ತಾ ಇರೋದು ಅದನ್ನು ಒಂದು ಸ್ವಲ್ಪ ಇದನ್ನು ಮಾಡಿಕೊಡ್ಬೇಕು ಅಷ್ಟೇ ಜನರಿಗೆ ಅಭಿಪ್ರಾಯ ಹೇಗಿದೆ ಶಾಮನೂರು ಶಿವಶಂಕರಪ್ಪ ಅವರು ಮತ್ತೆ ಸ್ಪರ್ಧೆ ಮಾಡಿದ್ರೆ ಗೆಲ್ಲಿಸ್ಬೇಕು ಅಂತಿದೆಯಾ ಇಲ್ವಾ ಹೇಗೆ ಈಗ ನಮ್ಮ ಬಗ್ಗೆ ಹೇಳಿದ್ರೆ ಹೇಳುವವರು ಜನರ ಬಗ್ಗೆ ಹೇಳಕ್ಕಲ್ಲ ಯಾಕೆಂದರೆ ಜನಗಳು ಅವ್ರವ್ರ ಇಚ್ಛೆ ಈಗ BJP ಇರ್ತಾರೆ ದಳ ಇರ್ತಾರೆ ಇನ್ನೊಂದು ಜಾತ್ರೆ ಇರ್ತಾರೆ ಆಮೇಲೆ ಕಾಂಗ್ರೆಸ್ ಇರ್ತಾರೆ ಬೇರೆ ಬೇರೆ ಪಕ್ಷದ ಬಗ್ಗೆ ಒಲವು ಇರ್ತದೆ ಅವರವ್ರ ಇಚ್ಛಾನ ಸರ್ ಎಲೆಕ್ಷನ್ ಬಂದಾಗ ಯಾವ ರೀತಿ ಮತ ಮಾಡ್ತಾನೆ ಮತ್ತಾರ ಅದ್ರ ಬಗ್ಗೆ ಹೋಗುತ್ತದೆ ಸರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರ MLA ಆಗಿರ್ತಕ್ಕ ಶಿವಶಂಕರಪ್ಪನವರು ಕೆಲಸ ಮಾಡಿದಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ಅವರಿಗೆ ಹಣಕಾಸಿನ ಕೊರತೆ ಇಲ್ಲ ಅವರಿಗೆ ಕೆಲಸ ಮಾಡಬೇಕು ಅವರಿಗೆ ಯಾವುದೇ ಒಂದು ದುಡ್ಡು ಮಾಡಬೇಕು ಅನ್ನೋ ಒಂದು ಇದಿಲ್ಲ ಅವ್ರು ಕೆಲಸ ಮಾಡಬೇಕು ಒಂದು ಹೆಸರು ಮಾಡಬೇಕು ಅನ್ನೋದು ಐತೆ ಅಷ್ಟೇ ಅಲ್ಲಿ ಮತ್ತೆ ಈ ಸರಿ ಗೆಲ್ಲ ಚಾನ್ಸಸ್ ಐತೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಜನನ ಸಹ ಅವ್ರ ಮೇಲೆ ಒಲವು ಇಟ್ಟಿದ್ದಾರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳಿವೆ ಸರ್ ಬರೀ ಸಮಸ್ಯೆಗಳೇ ಅಲ್ಲಿರೋದು ಅಲ್ಲಿ ದಕ್ಷಿಣ ಅಂದರೆ ಅದನ್ನು ಪೂರ್ತಿ ದಕ್ಷಿಣ ಕಡೆಗಣಿಸಿ ಕೈಬಿಟ್ಟಿದ್ದಾರೆ ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಅವ್ರಿಗೆ ದುಡ್ಡು ಮಾಡಬೇಕು ಅಂತ ಆಸಕ್ತಿ ಏನಿಲ್ಲ ಕೆಲಸ ಮಾಡಬೇಕು ಅಂತಲೂ ಆಸಕ್ತಿ ಇಲ್ಲ ಅವ್ರಿಗೆ ದುಡ್ಡು ಬೇಡ ಕೆಲಸನೂ ಬೇಡ MLA ಆಗಿರಬೇಕು ಅಧಿಕಾರ ಇರಬೇಕು ಅಷ್ಟೇ ಹಾಗಾಗಿ ಏನಾರು ಯೂತ್ಸಿಗೆ ಕೊಟ್ಟು ಈಗ ಯುವಕರು ಏನಾರು ಚೆನ್ನಾಗಿ ಕೆಲಸ ಮಾಡೋಂಥವ್ರಿಗೆ ಕೊಟ್ಟು ಗೆಲ್ಲಿಸಿದ್ರೆ ಅನುಕೂಲ ಆಗ್ಬೋದು ಅಂತ ನನ್ನ ಅನಿಸಿಕೆ ಸರ್ ಬದಲಾವಣೆ ಬೇಕು ಅಂತ ಇದ್ದಾರಾ ಈಗ ಜನ ಹೇಗೆ ಬದಲಾವಣೆ ಅಗತ್ಯವಾಗಿ ಬೇಕು ಸರ್
ಅಂದಾಕ್ಷಣ ನಮಗೆಲ್ಲರಿಗೂ ಕೂಡ ನೆನಪಾಗೋದು ಬೆಣ್ಣೆ ದೋಸೆ. ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗುರು ಗೊಟ್ಟೂರೇಶ್ವರ ಬೆಣ್ಣೆ ದೋಸೆ ಹೋಟೆಲ್ನಲ್ಲಿ ನಾವಿದ್ದೇವೆ. ಈಗ ಬೆಣ್ಣೆ ದೋಸೆ ತಿನ್ನಲಿಕ್ಕೆ ಬಂದಿರುವಂಥ ಜನರೊಂದಿಗೆ ಮಾತನಾಡೋಣ. ಈಗ ರಾಜ್ಯದ ಬೇರೆ ಬೇರೆ ನಗರಗಳಿಂದಲೂ ಕೂಡ ಇಲ್ಲಿಗೆ ಬೆಣ್ಣೆ ದೋಸೆ ತಿನ್ನಲಿಕ್ಕೆ ಜನರು ಬರ್ತಾರೆ. ಈಗ ಬೆಂಗಳೂರಿಂದ ಬಂದಿರುವಂಥ ಭಾಸ್ಕರ್ ಅವರು ಇದ್ದಾರೆ, ಅವರೊಂದಿಗೆ ಮಾತಾಡೋಣ. ಈಗ ನೀವು ದಾವಣಗೆರೆಗೆ ಎಂತಕ್ಕಾಗಿ ಬರ್ತೀರಾ, ದಾವಣಗೆರೆ ಅಂದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ? ದಾವಣಗೆರೆ ಅಂದರೆ ನಮಗೆ ಪ್ಯಾರಲಲ್ ಆಗಿ ನೆನಪಾಗೋದು ಬೆಣ್ಣೆ, ದಾವಣಗೆರೆ ಬೆಣ್ಣೆ ದೋಸೆ. ಅಲ್ಲಿ ನಾವು ಇಲ್ಲಿ ಗುರು ಕೊಟ್ಟೂರೇಶ್ವರಗೆ ಈ ಕಡೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಖಂಡಿತ ಬಂದೇ ಬರ್ತೀವಿ. ನಾವು ಸ್ನೇಹಿತರು ಇಲ್ಲಿ ಬೆಣ್ಣೆ ದೋಸೆಗೋಸ್ಕರ ಬಂದ್ವಿ ಅಂತ ಹೇಳಿದ್ವಿ. ನಮ್ಮ ಸ್ನೇಹಿತರು ಇನ್ನೊಬ್ಬರು ಪಾಪ ಸಿರಾದಿಂದ ಇಲ್ಲೇ ಬೆಣ್ಣೆ ದೋಸೆಗೆ ಬರೋಣ ಅಂತ ಬಂದರು. ಆಮೇಲೆ ಇವರು ಹೊಸಕೋಟೆದಲ್ಲಿ ಪಟೇಲರು, ಅವರು ಬಂದರು. ಗುರು ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಹೋಟೆಲ್ಗೆ ಬಂದಿರತಕ್ಕಂಥ ಸ್ಥಳೀಯರಾದಂಥ ಶೈಲಜಾ ಅವರು ಇದ್ದಾರೆ, ಅವ್ರಿಗೆ ಈಗ ಮಾತಾಡೋಣ. ಈಗ ದಾವಣಗೆರೆ ಅಂದ ತಕ್ಷಣ ಬೆಣ್ಣೆ ದೋಸೆ ನೆನಪಾಗುತ್ತೆ. ಈಗ ಗುರು ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಹೋಟೆಲ್ಗೆ ಜನ ಬರ್ತಾರೆ. ಈಗ ನೀವು ಇಲ್ಲಿನ ಸ್ಥಳೀಯರು, ಇಲ್ಲಿನ ಸ್ಥಳೀಯವಾಗಿ ನಿಮಗೆ ಯಾವ ರೀತಿಯಾದಂಥ ಮೂಲಸೌಕರ್ಯ ಇದೆ ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ? ಮೂಲಸೌಕರ್ಯ ಅಂದರೆ ಈಗೆಲ್ಲ ಆಲ್ಮೋಸ್ಟ್ ನಮ್ಮ ಏರಿಯಾದೆಲ್ಲ ಚೆನ್ನಾಗಿದೆ, ನೀರಿಂದು ನಲ್ಲಿ ನೀರೆಲ್ಲ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಈಗ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ, ನಮ್ದು ಎಸ್ ಎಸ್ ಲೇಔಟ್ ಆಗುತ್ತೆ. ಈಗ ವಿದ್ಯಾಸಂಸ್ಥೆಗೆಲ್ಲ ಒಳ್ಳೆಯದೇ ಇದೆ, ಮತ್ತು ಹಾಸ್ಪಿಟ್ಲೆಲ್ಲ ಪರವಾಗಿಲ್ಲ, ಚೆನ್ನಾಗಿದೆ. ಎಜುಕೇಷನಿಗೆ ಮಾತ್ರ ದಾವಣಗೆರೆ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಕಡೆಯಿಂದನೂ ಎಜುಕೇಷನ್ಗೆ ಇಲ್ಲಿಗೆ ಬರ್ತಾ ಇದ್ದಾರೆ. ಖುಷಿಯಾಗುತ್ತೆ ದಾವಣಗೆರೆ ಅಂದರೆ ಏನೋ ಬರಲಿಕ್ಕೆ ಹೋಗಲಿಕ್ಕೆ. ನಾವೀಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚಾಮರಾಜಪೇಟೆಯಲ್ಲಿದ್ದೇವೆ. ಇಲ್ಲಿನ ಸ್ಥಳೀಯರಾದಂಥ ಕುಮಾರ್ ಅವರೊಂದಿಗೆ ಈಗ ಮಾತಾಡೋಣ. ಈಗ ಕಳೆದ 15 ವರ್ಷದಿಂದ ಈ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಎಂ ಎಲ್ ಎ, ಈ ಅದಕ್ಕಿಂತ ಮುಂಚಿತವಾಗಿ ಕೂಡ ಒಂದು 2 ಬಾರಿ ಎಂ ಎಲ್ ಎ ಆಗಿರೋ, ಒಟ್ಟು 5 ಬಾರಿ ಎಂ ಎಲ್ ಎ ಅವರು. ಏನು ದಾವಣಗೆರೆಯನ್ನು ಅಭಿವೃದ್ಧಿ ಮಾಡಿದ್ದಾರಾ ಇಲ್ವಾ? ಇಲ್ಲ ಇಲ್ಲ ಮಾಡಿದ್ದಾರೆ, ಅವರು ಸಾಕಷ್ಟು ಮಾಡಿದ್ದಾರೆ. ಇನ್ನು ಸ್ವಲ್ಪ ಮತ್ತೆ ಮಾಮೂಲು ಇದ್ದೇ ಇರ್ತಾವೆ, ಮಾರ್ಕೆಟ್ ಎಲ್ಲ ವರ್ಲ್ಡ್ ಸಿಟಿ ಇದ್ದೇ ಇರ್ತಾವೆ. ಅದೇನೆಲ್ಲ ಮಾಡಿದ್ದಾರೆ ಯಜಮಾನ್ರವರು, ಅವರಂದ್ರೆ ಒಳ್ಳೆ ಅಭಿಪ್ರಾಯ ಐತೆ ಎಲ್ಲರಿಗೆ, ಒಳ್ಳೆ ಅಭಿಪ್ರಾಯ ಐತಿ. ಇಲ್ಲೆಲ್ಲ ಈ ಮಾರ್ಕೆಟ್ ಅಜ್ಜ ಅಂದರೆ ಎಲ್ಲರೂ ಗೌರವ ಕೊಡ್ತಾರೆ. ಕೆಲಸಗಳು ಯಾರೋ ಹೋದರೂ ಸಣ್ಣ ನಮ್ಮಂಥ ಸಣ್ಣ ಹೋದರೂ ಕೆಲಸ ಏನಪ್ಪ ವಿಚಾರ ಅಂತ ಕೆಲಸ ಮಾಡಿಕೊಡ್ತಾರೆ ಅವರು. ನಿಮ್ಮ ಏರಿಯಾ ಹೇಗಿದೆ, ಏನು ಏನು ಸಮಸ್ಯೆ ಇದೆ? ಚೆನ್ನಾಗೈತಿ ರೀ, ಚೆನ್ನಾಗೈತಿ. ಏನು ಸಮಸ್ಯೆ ಇಲ್ಲ, ತರಕಾರಿ ಮಾರ್ತಾ ಇದ್ದೀವಿ, ಚೆನ್ನಾಗಿ ಬಿಡ್ತಾರೆ ಚೆನ್ನಾಗಿ. ರೋಡು ಮಾರಾಟ ಮಾಡೋರಿಗೆಲ್ಲ ಹೆಲ್ಪ್ ಎಲ್ಲ ಇದೆಯಾ? ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ, ಮಾಡಕ್ಕೆ ತೊಂದರೆ ಅಷ್ಟು ಇದು ಮಾಡಲ್ಲ, ಬಿಡ್ತಾರೆ ಬಿಡ್ತಾರೆ, ಮಾರಾಕ್ ಮಾಡ್ತಾರೆ ಬಿಡ್ತಾರೆ. ಕಿರಿಕಿರಿ ಇಲ್ಲ, ಸಣ್ಣ ಪುಟ್ಟ ಸಮಸ್ಯೆಗಳು ಅದ ಸರ್, ಪರವಾಗಿಲ್ಲ ಮಾಡಿದ್ದಾರೆ. ಆದ್ರೂ ಇನ್ನೊಂದು ಸ್ವಲ್ಪ ಸಮಸ್ಯೆಗಳು, ಒಂದು ಸ್ವಲ್ಪ ಒಂದೊಂದು ಟೈಮ್ ನಮಗೆ ಇಲ್ಲಿ ತೊಂದರೆ ಕೊಡ್ತಾರೆ ವ್ಯಾಪಾರಸ್ಥೆ ಮಾಡೋರಿಗೆ, ಎಲ್ಲ ಕಾರ್ ಪಾರ್ಕಿಂಗ್ ಮಾಡೋದು ಹಿಂಗೆಲ್ಲ ಆಗ್ತೈತಿ, ಬಡವರೆಲ್ಲ ಸ್ವಲ್ಪ ತೊಂದರೆ ಅನುಭವಿಸ್ತಿದ್ದಾರೆ. ಅಷ್ಟು ಬಿಟ್ಟರೆ ಏನು ಅಂಥ ದುಡ್ಡು ಏನು ತೊಂದರೆ ಇಲ್ಲ, ಎಲ್ಲ ಅಭಿವೃದ್ಧಿ ಚೆನ್ನಾಗಿದೆ. ಈಗ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಮೇಲೆ ಅವ್ರು ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ, ಏನು ಮಾಡಿಲ್ಲ? ಅವ್ರು ಮಾಡಲಿ ಬಿಡಲಿ ಗೆದ್ದೆ ಗೆಲ್ತಾರೆ, ಅವ್ರು ಅವ್ರು ಏನು ಮಾಡಲಿ ಗೆದ್ದೆ ಗೆಲ್ತಾರೆ. ಗೆಲ್ಲಿಕ್ಕೆ ಅಂದರೆ ಅವರು ಕೆಲಸ ಚೆನ್ನಾಗಿ ಮಾಡಿಸ್ತಾರೆ, ಜನರಿಗೆ ಸ್ಪಂದಿಸ್ತಾರೆ, ಆ ಕಾರಣಕ್ಕೋಸ್ಕರ. ಹೇಗಿದೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ ಇಲ್ವಾ? ಆಗಿದೆ ಸರ್, ಆಗಿದೆ. ಅವರು ನಮಗೆ ಶಿವಶಂಕರಪ್ಪ ರೈತರ ಒಳ್ಳೆ ಕೆಲಸ ಮಾಡ್ತಾರೆ ಅಂದ್ರೆ ಬಡವರು ಒಳ್ಳೆ ಮಾಡಿದ್ದಾರೆ, ನಮಗೆ ಬಿಜೆಪಿ ಬರ್ತದೆ ಗ್ಯಾರಂಟಿ ಐತೆ ನಮಗೆ. ಈ ಕಡೆ ಅಂದ್ರೆ ಶಾಮನೂರನ್ನು ಕೆಲಸ ಮಾಡಿದ್ದಾರೆ ಅಂತೀರಾ, ಬಿಜೆಪಿನೂ ಬರುತ್ತೆ ಅಂತ ಹೇಳ್ತೀರಾ, ಹೆಂಗೆ ಎರಡು ಒಟ್ಟೆ ಟೈಮ್ ಬರ್ತೈತೆ? ಎಲ್ಲ ಅವ್ರು ಬೀಗರ, ಮೋದಿ ಇದ್ರಲ್ಲ ಬರ್ತದೆ ಬಿಜೆಪಿ ಬರ್ತೈತಿ. ಹ್ಞೂ ರೀ, ಎಲ್ಲ ಒಂದೇ ಅವರು ಒಟ್ಟೆ ಬರ್ತದೆ ಬಿಜೆಪಿ ಬರ್ತೈತಿ. ದಾವಣಗೆರೆ ಎಲೆಕ್ಷನ್ದಲ್ಲಿ ಏನಾದ್ರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ತಾರೆ ಹೆಂಗೆ, ಜಿ ಎಂ ಸಿದ್ದೇಶು ಮತ್ತೆ ಶಾಮನೂರು ಶಿವಶಂಕರಪ್ಪ? ಅದೇನು ಸಂಬಂಧ ಇಲ್ಲ ನಮಗೆ, ಅದು ಬಿಜೆಪಿ ನಮ್ಗೆ ಆ ಕಡೆ ಬರ್ತದೆ, ತಳಿಯಿಂದ ಆ ಕಡೆ ಬಿಜೆಪಿ, ಈ ಕಡೆ ಕಾಂಗ್ರೆಸ್ ಬರುತ್ತೆ. ಈ ಕಡೆ ಕಾಂಗ್ರೆಸ್, ದಕ್ಷಿಣ ವಿಧಾನಸಭಾ ಕ್ಷೇತ್ರ ಹಂಗಾರೆ ಕಾಂಗ್ರೆಸ್, ಕಾಂಗ್ರೆಸ್ ಕಾಂಗ್ರೆಸ್ ಈ ಕಡೆ ಬರೋದು, ಹಳೆಯಿಂದ ಈ ಕಡೆ ಆ ಕಡೆ ಬಿಜೆಪಿ ಬರುತ್ತೆ. ಉತ್ತರದಲ್ಲಿ ಬಿಜೆಪಿ, ಬಿಜೆಪಿ, ಬಿಜೆಪಿ. ಇನ್ನೂ ಅಭಿವೃದ್ಧಿ ಆಗಬೇಕಾಗಿದೆ, ಕೆಲವೊಂದು ಇನ್ನು ಹೊಸದಾಗಿ ಬೆಳೀತಕ್ಕಂಥ ಬಡಾವಣೆಗಳಲ್ಲಿ ಇನ್ನೂ ಅಭಿವೃದ್ಧಿ ಸಾಕಷ್ಟು ಆಗಿಲ್ಲ. ಅದ್ರ ಬಗ್ಗೆ ಇದು ಜನಪ್ರತಿನಿಧಿಗಳು ಭಾಳ ಶ್ರಮ ಪಡಬೇಕಾಗತ್ತೆ. ಈಗ ಚರಂಡಿ ಸೌಲಭ್ಯ ಎಲ್ಲ ಹೇಗಿದೆ, ಮಳೆ ಬಂದರೆ ಎಲ್ಲ ನೀರು ರಸ್ತೆಗೆ ಬರುತ್ತೆ, ರಸ್ತೆಗಳು ಜಲಾವೃತ ಆಗುತ್ತೆ ಅಂತ ಹೇಳ್ತೀರಾ, ನಿಜನ ಹೇಗೆ? ಅದು ಹೌದು, ಕೆಲವೊಂದು ಕಡೆ ರಾಜಕಾಲುವೆಗಳನ್ನ ಕೆಲವೊಂದು ಪ್ರಭಾವಿ ವ್ಯಕ್ತಿಗಳು ಒತ್ತುವರಿ ಮಾಡ್ಕೊಂಡಿರೋದ್ರಿಂದ ಅದು ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಈಗ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಾಕಷ್ಟು ಕಾಮಗಾರಿಗಳು ಮಾಡಿದರೂ ಕೂಡ ಅದನ್ನು ತಾಂತ್ರಿಕವಾಗಿ ಕೆಲವೊಂದು ಭಾಗದಲ್ಲಿ ಮಾಡಿಲ್ಲ, ಅದು ಒಂದು ಸಮಸ್ಯೆ ಇದ್ದರೂ ಇರ್ಬೋದು. ನಾವೀಗ ದಾವಣಗೆರೆ ಮಹಾನಗರ ಪಾಲಿಕೆಯ 11ನೇ ವಾರ್ಡ್ನ ಮಹಾರಾಜಪೇಟೆ ಮೇನ್ ರೋಡ್ನಲ್ಲಿದ್ದೇವೆ. ಇದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ವಾರ್ಡು. ಇಲ್ಲಿನ ಸ್ಥಳೀಯ ಜನರೊಂದಿಗೆ ಮಾತನಾಡೋಣ. ಈಗ ಮುಖ್ಯವಾಗಿ ನಿಮ್ಮ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳಿವೆ? ಸಮಸ್ಯೆ ಎಲ್ಲ ಇವರು ಶಂಕರಪ್ಪದು ಶಾಮಶಿವಪ್ಪ ಆಗಿದ ಮೇಲೆ ಎಲ್ಲ ಕೆಲಸ ಮಾಡಿದಾದ ಇಲ್ಲ ಕೆಲಸ ಮಾಡಿದಾದ ಹೌದು ಮಾಡಿದ ಇದು ಮಾಡಿದಾದ ಏನು ಪ್ರಾಬ್ಲಮ್ ಏನಿಲ್ಲ ಮಾಡ್ತಾ ಇದ್ದಾರೆ.
ಶಾಮನೂರು ಶಿವಶಂಕರಪ್ಪರಿಗೆ ಈಗ 93 ವರ್ಷ ವಯಸ್ಸು. ಈಗ 2023 ವಿಧಾನಸಭಾ ಚುನಾವಣೆಗೆ ಮತ್ತೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸ್ಪರ್ಧೆ ಮಾಡಿದ್ರೆ ಗೆಲ್ತಾರಾ ಹೇಗೆ? ಸ್ಪರ್ಧೆ ಮಾಡಿದ ಮತ್ತೆ ಅವ್ರಿಗೆ ಆಗ್ತಾರೆ ಗೆಲ್ತಾರೆ. ಬಿಜೆಪಿಯಿಂದ ಯಾರೇ ನಿಂತರೂ ಬಿಜೆಪಿ ಗೆಲ್ಲಕ್ಕೆ ಅವಕಾಶ ಇಲ್ವಾ? ಅದು ಬಿಜೆಪಿಯಿಂದ ಐತೆ ಕ್ಯಾಂಡಿಡೇಟ್ ಇಂದ ಯಾರು ಅಂತ ಇಲ್ಲ. ಮೊದಲು ಯಶವಂತ ಅವ್ರು ನಿಂತದ್ದು ಅವ್ರು ಮೂರು ಬಾದ ಓಸಲ್ಲಿ ಸ್ವಲ್ಪದಾಗ ಸ್ವಲ್ಪ ಇದಾದ ಅಷ್ಟೇ. ಅದು ಅದು ಅವರು ಅಡ್ಡಾಡ್ದ ಒದಕ್ಕೆ ಮಾಡ್ತದ. ಅದು ಇವ್ರು ಯಜಮಾನ್ ರಾಕಪ್ಪ ಮೊದಲಿಂದ ಒಂದು ಯಜಮಾನ್ರಲ್ಲ ಮೊದಲಿಂದ ಒಂದು ಗೋದವ ಮೇಲೆ ಇನ್ನು ಇದು ಒಂದು ಟೈಮ್ ಗೆಲ್ಬೋದು. ಈ ಕಡೆಗೆ ಸ್ಲಮ್ ಏರಿಯಾ ಅಂತ ತೋರಿಸ್ತಾರೆ ದುಡ್ಡು. ಈ ಕಡೆ ಬಂದಿರೋ ಹಣವನ್ನು ಫಸ್ಟು ತಂದು ಉತ್ತರ ವಲಯ ಹಾಕೊಂಡಿದ್ದಾರೆ ಅವರು ಅಷ್ಟು ಅಭಿವೃದ್ಧಿಗೋಸ್ಕರ. ಈ ಕಡೆ ಹಳೆಯ ದಾವಣಗೆರೆ ಒಳಗೆ ಏನು ಅಭಿವೃದ್ಧಿ ಆಗಿಲ್ಲ. ಎಲ್ಲ ಸುಮ್ಮನೆ ಹಿಂಗೆ ಇಲ್ಲ ಅಂದರೆ ಎಲ್ಲ ಮುಸ್ಲಿಮ್ಸ್ ಒಟ್ಟೆ 80,000 ಅದಾವಿಲ್ಲಿ. ಅವರು ಪ್ಲಸ್ ಅವ್ರ ಒಟ್ಟಿನ ಮೇಲೆ ಪ್ಲಸ್ ಗೆಲ್ತಿರೋದು ಅವರು. ಅದು ಬಿಟ್ಟರೆ ಅಲ್ಲಿ ಏನು ಅಭಿವೃದ್ಧಿ ಮಾಡಿಲ್ಲ ಅವರು. ಚರಂಡಿಗಳಿಗಾಗಲಿ ಅಥವಾ ರಸ್ತೆಗಳಾಗಲಿ ಇಲ್ಲಿ ಇಲ್ಲಿ ನಮ್ಮ ಚೌಕಿ ಬೆಟ್ಟ ದಾಟ್ಬಿಟ್ರೆ ನೀವು ಈ ಕಡೆ ಹೋಗ್ಬಿಟ್ರೆ ಏನಿಲ್ಲ. ಈ ಕಡೆ ಈಗ ಎಲೆಕ್ಷನ್ ಬಂದರೆ ಮಾತ್ರ ಇಲ್ಲಿ ಬರ್ತಾರೆ ನಹ ನೆಕ್ಸ್ಟ್ ಇಲ್ಲಿ ಖಾಲಿ ಇಡಲ್ಲ ಅವರು. ನಾವೀಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ದುರ್ಗಾಂಬ ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ. ಇಲ್ಲಿರುವ ಆಟೋ ಚಾಲಕರೊಂದಿಗೆ ಈಗ ಮಾತನಾಡೋಣ. ಸರ್, ರೋಡು ಚರಂಡಿ ಎಲ್ಲ ಪ್ರಾಬ್ಲಮ್ ಇದಾವೆ. ಒಳ್ಳೆ ರೋಡೆಲ್ಲ ಕೀಳ್ತಾರೆ, ನೆಟ್ಟು ಕ್ಲಿಯರ್ ಮುಚ್ಚಲ್ಲ, ಎಲ್ಲ ಪ್ರತಿಯೊಂದು ಪ್ರಾಬ್ಲಮ್ ಇದೆ ಸರ್. ಇನ್ನು ಅಭಿವೃದ್ಧಿ ಆಗ್ತಾನೆ ಇದೆ. ಸ್ಮಾರ್ಟ್ ಸಿಟಿ ಅನ್ನೋದು ಗಪ್ ಸಿಟಿ ಆಗಿಬಿಡಾದ್ರಿ. ಈಗ ಶಾಮನೂರು ಶಿವಶಂಕರಪ್ಪ ಅವರು ಮತ್ತೆ ನಿಂತರೆ ಗೆಲ್ತಾರಾ ಹೇಗೆ? ಅದ್ರಿಗೆ ಇದೇ ಬೇಡ ಸರ್, ಅನುಮಾನನೇ ಬೇಡ. 99% ಅವ್ರಿಗೆ ಗೆಲ್ಲೋದು. ಅವ್ರು ಬಿಟ್ಟು ಬೇರೆ ಯಾರು ನಿಂತರು ಅಂದರೆ ಮತ್ತೆ ಬೇರೆಯವ್ರಿಗೆ ಚಾನ್ಸ್ ಆಗುತ್ತೆ. ಬೇರೆ ಸರ್, ಶಾಮನೂರು ಶಿವಶಂಕರಪ್ಪ ಇರೋವರೆಗೂ ಬೇರೆ ಯಾರು ದಕ್ಷಿಣಕ್ಕೆ ಗೆಲ್ಲಕ್ಕಾಗಲ್ಲ. ಆಗಲ್ಲ, ಸತ್ಯ, ನೂರು ಸತ್ಯ. ಜನ ಅವ್ರನ್ನೇ ಗೆಲ್ಲಿಸ್ತಾರೆ, ಅವ್ರ ಮೇಲಿನ ಗೌರವ ಕಾರಣ ಒಳ್ಳೆ ಗುಣ ಎಲ್ಲರನ್ನು ಪ್ರೀತಿಯಿಂದ ಮಾತಾಡ್ತಾರೆ. ಆ ಕಾರಣದಿಂದ ಅವರಿಗೆ ಗೆಲುವು ನಿಶ್ಚಿತ. ಇದು ದಾವಣಗೆರೆ ಸ್ಮಾರ್ಟ್ ಸಿಟಿಯಾಗಿ ಅಭಿವೃದ್ಧಿ ಆಗ್ತಾ ಇದೆ. ಸ್ಮಾರ್ಟ್ ಸಿಟಿ ಆಗಿದೆಯಾ ಇಲ್ವಾ? ಆಗಿದೆ ಸ್ಮಾರ್ಟ್ ಸಿಟಿ ಆಗಿದೆ. ಸ್ಮಾರ್ಟ್ ಸಿಟಿ ಚೆನ್ನಾಗಿದೆ, ಅಭಿವೃದ್ಧಿ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಇದೆ ಆಗ್ಬೇಕು ಕೆಲಸ. ಈಗ ಶಾಮನೂರು ಶಿವಶಂಕರಪ್ಪರು ಈಗ ಇದೇ ಕ್ಷೇತ್ರದ MLA, ಅವ್ರು ಅಭಿವೃದ್ಧಿ ಮಾಡ್ತಾ ಇದಾರಾ ಇಲ್ವಾ? ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಬಿಜೆಪಿ ಕಾಂಗ್ರೆಸ್ ಅಲ್ಲಿ ಜಾಸ್ತಿ ಇರೋದು ಫೈಟ್ ಇದೆ. ಈಗ ಶಾಮನೂರು ಶಿವಶಂಕರಪ್ಪ ಮತ್ತೆ ನಿಂತರೆ ಗೆಲ್ತಾರ ಹೇಗೆ ಈ ಚುನಾವಣೆಯಲ್ಲಿ? ಗೆಲ್ತಾರೆ, ಅವರು ಗೆಲ್ತಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಬಿಜೆಪಿಯಿಂದ ಸ್ಪರ್ಧಿಸಿ ಸೋತಿರುವಂತಹ ಯಶವಂತರಾವ್ ಜಾಧವ್ ಅವರು ಈಗ ನಮ್ಮೊಂದಿಗಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಅವರು ಮತ್ತೆ ಸ್ಪರ್ಧಿಸ್ತಾರಾ ಹೇಗೆ ಅನ್ನೋದ್ರ ಬಗ್ಗೆ ಈಗ ನೇರವಾಗಿ ಅವರನ್ನ ಕೇಳೋಣ. ಸರ್, ಈಗ 2023 ವಿಧಾನಸಭಾ ಚುನಾವಣೆಯಲ್ಲಿ ತಾವು ಮತ್ತೆ ಸ್ಪರ್ಧೆ ಮಾಡ್ತೀರಾ ಹೇಗೆ? ತಾವು ಬಿಜೆಪಿಯಿಂದ ಟಿಕೆಟ್ ಕೇಳಿದಿರಾ ಈ ಕ್ಷೇತ್ರದಲ್ಲಿ ಹೇಗೆ? ಸರ್, ಈಗಾಗಲೇ ನಾನು ನಮ್ಮ ನಾಯಕರಿಗೆ ನಾನು ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ 2023 ಚುನಾವಣೆಗೆ ನಾನು ಇನ್ನೊಂದು ಬಾರಿ ನನಗೆ ಅವಕಾಶವನ್ನು ಮಾಡಿಕೊಡ್ರಿ ಅಂತಂದೇಳಿ ಅಂತ ಕೇಳಿದ್ದೀನಿ. ಪಕ್ಷದ ಎಲ್ಲ ಮುಖಂಡರು ಸಹಿತ ಅದಕ್ಕೆ ಸಹಮತ ವ್ಯಕ್ತಪಡಿಸಿದ್ದಾರೆ. 4 ಬಾರಿ ಸೋತಿದ್ದೀರಾ, ನಿಮಗೆ ಅನುಕಂಪ ಇದೆ, ಈ ಸತಿ ನಿಮಗೊಂದು ಮತ್ತೊಂದು ಅವಕಾಶ ಮಾಡಿಕೊಡ್ತೀವಿ ಅನ್ನೋ ರೀತಿಯಲ್ಲಿ ಇವತ್ತು ಸ್ಪಂದನೆ ಇದೆ. ಪಕ್ಷ ಏನು ತೀರ್ಮಾನ ಮಾಡ್ತದೋ ಆ ತೀರ್ಮಾನಕ್ಕೆ ನಾನು ಬದ್ಧವಾಗಿರ್ತೀನಿ. ಟಿಕೆಟ್ ಅಂತೂ ಕೇಳಿದೆ. ಈಗ ದಾವಣಗೆರೆ ಉತ್ತರ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿದೆ, ಆದರೆ ದಕ್ಷಿಣ ಕ್ಷೇತ್ರ ನಿಮ್ಮ ಬಿಜೆಪಿ ಪಾಲಿಗೆ ಕಬ್ಬಿಣದ ಕಡಲೆಯಾಗಿದೆ, ಯಾಕೆ ಹೀಗೆ ಇಲ್ಲಿ ಯಾಕೆ ಪದೇ ಪದೇ ಸೋಲಾಗ್ತಾ ಇದೆ ಅಂತ? ಸರ್, ಈಗಾಗಲೇ ಕಳೆದ 2018 ಚುನಾವಣೆಯಲ್ಲಿ ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿ 209 ಬೂತ್ಗಳಿವೆ. 209 ಬೂತ್ಗಳಲ್ಲಿ 107 ಬೂತ್ನಲ್ಲಿ ನಾನು ಲೀಡಿದ್ದೀನಿ, 102 ಬೂತ್ನಲ್ಲಿ ಕಾಂಗ್ರೆಸ್ ಇದೆ. ಅವ್ರಿಗಿಂತ 5 ಬೂತ್ ನಾನು ಲೀಡಿದ್ದೀನಿ. ಆದರೆ ಇಲ್ಲಿ ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 70,000 ಓಟ್ ಅವರಿರೋದ್ರಿಂದ ಈ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಪದೇ ಪದೇ ಇಲ್ಲಿ BJP ಗೆದ್ದುಬಿಟ್ರೆ ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೆ, ಇದು ನನ್ನ ಕೊನೆ ಚುನಾವಣೆ, BJP ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಒರೆಸಿ ಪ್ರತಿ ಬಾರಿ ಮತವನ್ನು ಗೆದ್ದು ತೆಗೆದುಕೊಂಡು ಗೆಲ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕೇವಲ ನಗರ ಪ್ರದೇಶಗಳನ್ನು ಮಾತ್ರ ಒಳಗೊಂಡಿಲ್ಲ, ಗ್ರಾಮೀಣ ಪ್ರದೇಶಗಳನ್ನು ಕೂಡ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಒಳಗೊಂಡಿದೆ. ಈಗ ನಾವು ಶಿರಮಗೊಂಡನಹಳ್ಳಿ ಅನ್ನೋ ಗ್ರಾಮಕ್ಕೆ ಬಂದಿದ್ದೇವೆ. ಇದು ಕೂಡ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೊಳಪಡುವಂಥ ಗ್ರಾಮ. ಈ ಗ್ರಾಮದ ಜನರೊಂದಿಗೀಗ ಮಾತನಾಡೋಣ. ಈಗ ಮುಖ್ಯವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಈ ಗ್ರಾಮೀಣ ಪ್ರದೇಶದಲ್ಲಿ ಏನೇನು ಸಮಸ್ಯೆಗಳಿವೆ? ಸರ್, ಇಲ್ಲಿ ನಮ್ಮ ದಕ್ಷಿಣ ಕ್ಷೇತ್ರದ ಶಾಸಕರು ಶಾಮು ಶಿವಶಂಕರಪ್ಪ ಇದ್ದಾರೆ. ಸುಮಾರು
ಮೂರು ಬಾರಿ ಆಟ್ರಿಕ್ ಬರ್ಸಿದ್ದಾರೆ. ಇಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವರು. ಸಾಮಾನ್ಯ ಎಲ್ಲ ಕಡೆಗೂ ಯು ಜಿ ಡಿ ವ್ಯವಸ್ಥೆ ಅನುಕೂಲ ಮಾಡಿದ್ದಾರೆ, ಆಮೇಲೆ ಕುಡಿಯೋ ನೀರಿನ ಅನುಕೂಲ ಮಾಡಿದ್ದಾರೆ ಶುದ್ಧ ಘಟಕದ್ದು, ಆಮೇಲೆ ಒಂದು 22 ಕೆರೆ ಒಂದು ನಾಗೂರು ಇಲ್ಲಿ ಪಂಚಾಯತಿ ಸೇರಿರ್ತಕ್ಕಂಥ ಒಂದು ಶುದ್ಧ ಘಟಕದ ಕೆರೆ ನೀರನ್ನು ಎತ್ತಿ 22 ಹಳ್ಳಿಗೆ ಕೆರೆ ನೀರನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಗ್ರಾಮೀಣದಲ್ಲಿ ಸಿ ಸಿ ರಸ್ತೆ ಇರ್ಬೋದು, ಸಿ ಸಿ ಚರಂಡಿ ಇರ್ಬೋದು, ಎಲ್ಲವೂ ಅನುಕೂಲ ಮಾಡಿದ್ದಾರೆ. ದೇವಸ್ಥಾನಗಳು ಇರ್ಬೋದು, ಅವ್ರು ಬಂದ ಮೇಲೆ ಇಡೀ ನಮ್ಮ ದಕ್ಷಿಣ ಕ್ಷೇತ್ರ ಗ್ರಾಮೀಣ ಪ್ರದೇಶದಲ್ಲಿ ನನಗೆ ಗೊತ್ತಾರ ಹಾಗೆ ಎಲ್ಲ ಕೆಲಸ ಸಾಕಷ್ಟು ಆಗಿದೆ. ಆದರೆ ನಮ್ಮಲ್ಲಂತೂ ಭಾಳ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಏನು ಅವರಿಗೆ ಓಟ್ ಹಾಕ್ಲಿಕ್ಕೆ ಏನು ಕಾರಣ ಅಂತ, ಏನು ಅವರು ಸೀನಿಯರ್ ರಾಜಕಾರಣಿ ಅಂತನೋ ಅಥವಾ ಲಿಂಗ್ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಆಗಿದ್ರು, ಪ್ರಭಾವಿ ರಾಜಕಾರಣಿ ಅಂತನೋ ಅಥವಾ ಶ್ರೀಮಂತ ಉದ್ಯಮಿ ಅನ್ನೋ ಕಾರಣಕ್ಕಾಗ ಏನು ಅಂತ? ಹುಡುಗರ ಥರ ಕೆಲಸ ಮಾಡ್ತಾ ಇದ್ದಾರೆ ಅವರು. ಅಷ್ಟು ಹುಮ್ಮಸ್ಸಿಂದ ಎಲ್ಲ ಕೆಲಸಗಳು ಹೇಳಿದವೆಲ್ಲ ಕೆಲಸಗಳು ಮಾಡಿಸ್ಕೊಡ್ತಾ ಇದ್ದಾರೆ. ಹಂಗಾಗಿ ಅವ್ರು ಗೆಲ್ತಾ ಇದ್ದಾರೆ. ವಯಸ್ಸಿಂದ ಏನು ಬರೋದಲ್ಲಿ ಇಲ್ಲಿ ಹುಡುಗರ ಥರನೇ ಕೆಲಸ ಮಾಡಿ ಕೆಲಸ ಮಾಡಿಸ್ಕೊಡ್ತಾ ಇದ್ದಾರೆ ಅವರು. ಹಂಗಾಗಿ ಅವ್ರು ಗೆಲ್ತಾರೆ. ದಾನ ಧರ್ಮ ಗುಡಿ ಗುಂಡಾರ್ಗಳಿಗೆಲ್ಲ ದಾನ ಧರ್ಮ ಮಾಡಿದಾಗ ನಂಬರ್ 1 ಶಾಮೂರು ಶಿವಶಂಕರಪ್ಪರು ಅಂದರೆ ತಪ್ಪಾಗಲ್ಲದು. ಬಡವರು ಬಂದು ದೀನ ದಲಿತರಿಗೆ ಎಲ್ಲರಿಗೂ ಸಹಾಯ ಮಾಡ್ತಾರೆ. ಬೆಳ್ಳಿ ಬಂಗಾರ ಎಲ್ಲ ಗುಡಿಗಳಿಗೆ ದಾನ ಧರ್ಮ ಮಾಡಿದ್ದಾರೆ. ಅವ್ರು ಇರೋವರೆಗೂ ಅವರೇ ಈ ಕ್ಷೇತ್ರದ ಎಮ್ ಎಲ್ ಎ ಆಗಿ ಮುಂದುವರಿತಾರ ಅನ್ಸುತ್ತಾ ಹೇಗೆ? ಹೌದು, ಅವ್ರ ಮುಂದುವರಿತಾರೆ ಸರ್. ಅವ್ರು ನಿಲ್ಲ ತನಕ ಅವ್ರೇ ಅವರೇ. ಈಗ 2023 ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಹೇಳಿದ್ದಾರೆ, ಹಾಗಾಗಿ ಸ್ಪರ್ಧೆ ಮಾಡಿದ್ರೆ ಗೆಲ್ತಾರ ಅವರು ಹೇಗೆ? ನೂರಕ್ಕೆ ನೂರು ಗೆಲ್ಲಿಸ್ತೇವೆ. ಯಾಕಪ್ಪ ಅಂದರೆ ಅಂಥ ವ್ಯಕ್ತಿ ಬಿಟ್ಟು ಬೇರೆ ಇನ್ಯಾರು ಗೆಲ್ಸಕ್ಕೆ ಹೋಗೋಣ? ಈಗ ನಮ್ಮ ಮನೆ ಒಳಗೆ ಬರೋಕ್ಕೆ ಇನ್ನೊಬ್ರು ಬೇರೆ ಹಂಚಿಕೆ ಮಾಡ್ತಾರೆ. ಅವ್ರ ಮನೆಗೆ ಯಾವ ಜಾತಿ ಭೇದ ಎಲ್ಲ ಜನನೂ ಒಳಗೆ ಹೋಗಿ ಕೆಲಸ ಮಾಡ್ಕೊಂಬರ್ತಿದ್ದಾರೆ, ಪ್ರೀತಿಯಿಂದ ಕೆಲಸ ಮಾಡಿಕೊಡ್ತಾರೆ. ಹಂಗೆ ನಾವು ತರಳಬಾಳು ನಗರ 6ನೇ ಕಲ್ಲು ಗ್ರಾಮದಲ್ಲಿದ್ದೇವೆ. ಈ ಗ್ರಾಮದ ಜನರೊಂದಿಗೆ ಈಗ ಮಾತನಾಡೋಣ. ಇದು ಇನ್ನು ಚರಂಡಿಗಳು ಮಾಡಿದ್ದಾರೆ ಸರ್, ಓಪನ್ ಚರಂಡಿಗಳು ಬಿಟ್ಟಿದ್ದಾರೆ. ಅದರಲ್ಲೆಲ್ಲ ಡ್ರೈನೇಜಲ್ಲಿ ಕಸ ತುಂಬಿಕೊಳ್ಳುತ್ತೆ, ಸ್ಮೆಲ್ ಬರುತ್ತೆ. ಅದನ್ನು ಓಪನ್ ಫುಲ್ ಮಾಡಿಲ್ಲ, ಮುಚ್ಚಬೇಕು. ಮುಚ್ಚಿದರೆ ಅನುಕೂಲ ಜನಗಳಿಗೆ. ಅದು ಮೇನ್ ರೋಡ್ ಆಗುತ್ತಲ್ಲ, ಈಗೆಲ್ಲ ಕಸ ಎಲ್ಲ ಬೀಳುತ್ತೆ, ಅದರೊಳಗೆ ಬೀಳ್ತಾ ಇದೆ, ಮುಚ್ಚಬೇಕು. ಈಗ ಮತ್ತೆ ವಿಧಾನಸಭಾ ಚುನಾವಣೆ ಬರ್ತಾ ಇದೆ. ಈಗ 2023 ವಿಧಾನಸಭಾ ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಮತ್ತೆ ಕಾಂಗ್ರೆಸ್ನಿಂದ ನಿಲ್ತೀನಿ ಅಂತ ಹೇಳಿದ್ದಾರೆ. ಅವ್ರು ನಿಂತರೆ ಕಾಂಗ್ರೆಸ್ಸಿಂದ ಗೆಲ್ತಾರ ಹೇಗೆ, ಅಥವಾ ಬಿಜೆಪಿಗೆ ಅವಕಾಶ ಇದೆಯಾ? ಗೆಲ್ತಾರೆ ಸರ್, ಅವರು ಗೆಲ್ತಾರೆ ಸರ್, ಅವರೇ ಗೆಲ್ತಾರೆ, ಗೆಲ್ತಾರೆ. ಸಮಸ್ಯೆ ನೋಡಿ ಸರ್, ನಾವು ರೈತರು ಸರಿಯಾದ ಬೆಲೆ ಕೊಡಲ್ಲ. ಯಾವ ಸರ್ಕಾರ ಬಂದರೂ ಬೆಲೆ ಕೊಡಲ್ಲ, ಬೆಲೆ ಇಲ್ಲದ ಇಲ್ಲವೇ ಇಲ್ಲ. ಕಾಂಗ್ರೆಸ್ ಬಂದರೂ ಅಷ್ಟೇ ಆಗೈತಿ, ಬಿಜೆಪಿ ಬಂದರೂ ಅಷ್ಟೇ ಆಗಿಬಿಡತ್ತೆ. ರೈತರಿಗೆ ಏನಾಗಿದೆ ಅಂದರೆ ಅಡ್ಗೋಡೆ ಮೇಲೆ ಕಲ್ಲಿಟ್ಟಂಗೆ ಆಗೈತೆ. ಈಗ ಯಾವ ಪಕ್ಷಕ್ಕೆ ಹಾಕ್ಬೇಕು, ಯಾವ ಪಕ್ಷಕ್ಕೆ ಬಿಡ್ಬೇಕು, ಆ ಥರ ಆಗಿಬಿಟ್ಟದಾರೆ. ಈಗ ಸುಮ್ಮನೆ ಹೇಳ್ತಾರೆ, ಆಸೆ ಹಚ್ತಾರೆ, ನಾವು 1 ಕೆಜಿ ಅಕ್ಕಿ ಕೊಡ್ತೇವೆ, ಅದನ್ನು ಕೊಡ್ತೇವೆ, ಇದನ್ನು ಕೊಡ್ತೇವೆ ಅಂತ ಹೇಳ್ತಾರೆ ಅಷ್ಟೇ, ಅದು ಕಾರ್ಯಗತ ಆದಾಗಲೇ ಖಾಯಂ. ಇಲ್ಲಿನ ವಾತಾವರಣ ನೋಡಿದರೆ ಚೆನ್ನಾಗಿದೆ, ಒಳ್ಳೆ ಹೆಸರು ಇದೆ, ಚೆನ್ನ ಒಳ್ಳೆ ಕೆಲಸಗಳು ಮಾಡಿದೆ. ಅವರಾಗಲಿ ಅವ್ರ ಮಗ ಮಲ್ಲಿಕಾರ್ಜುನ ಆಗಲಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಗೆಲ್ಲೋ ಚಾನ್ಸ್ ಭಾಳ ಇದೆ ಇಲ್ಲಿ, ಭಾಳ ಇದೆ. ನಾವೀಗ ಕುಕ್ಕವಾಡ ಗ್ರಾಮದಲ್ಲಿದ್ದೇವೆ. ಈ ಗ್ರಾಮದ ಮಹಿಳೆಯರೊಂದಿಗೆ ಈಗ ಮಾತನಾಡೋಣ. ಈಗ ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿವೆ? ಇಲ್ಲಿ ಏನಂತ ಸಮಸ್ಯೆ ಏನಿಲ್ಲ, ಎಲ್ಲ ನಿಯರೆಸ್ಟ್ ಇರೋದ್ರಿಂದ ಹದಡಿ ಕುಕ್ಕ ಇದ್ರದ್ದೆಲ್ಲ ನಿಯರೆಸ್ಟೇನೂ ಇದೆ. ಆದರೆ ಈ ಊರಲ್ಲಿ ಹಾಸ್ಪಿಟ್ಲ್ ಇಲ್ಲ, ಹಾಸ್ಪಿಟ್ಲ್ ಅಂತೂ ಇಲ್ಲೇ ಇಲ್ಲ. ಈ ಎಲ್ಲದಕ್ಕೂ ದಾವಣಗೆರೆಗೆ ಹೋಗಬೇಕು, ಇಲ್ಲ ಅಂದರೆ ಇದು ಹೊನ್ಮರಡಿಗೆ ಹೋಗಬೇಕು, ಇಲ್ಲ ಹದಡಿಗೆ ಹೋಗಬೇಕು. ಗೌರ್ಮೆಂಟ್ ಡಾಕ್ಟ್ರುಗಳು ಅಲ್ಲಿರ್ತಾರೆ. ಇಲ್ಲಿ ಏನಂತ ಅಂಥ ಫೆಸಿಲಿಟಿ ಏನಿಲ್ಲ, ಎಲ್ಲದಕ್ಕೂ ದಾವಣಗೆರೆಗೆ ಹೋಗಲೇಬೇಕು. ಬಸ್ಗಳು ಭಾಳ ಇದಾವಲ್ಲ, ಹಂಗಾಗಿ ಜನ ಹೋಗ್ತಾ ಇರ್ತಾರೆ. ಹ್ಞೂ, ಶಾಮನೂರು ಅವರ ಈ ಕ್ಷೇತ್ರದಲ್ಲಿ 15 ವರ್ಷದಿಂದ ಎಮ್ ಎಲ್ ಎ, ಏನು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದಾರಾ ಹೇಗೆ? ರೋಡ್ ಒಂದು ಮಾಡ್ತಾರೆ, ಕಬ್ಬು ಲಾರಿಗಳು ಹೋಗ್ಬೇಕಲ್ಲ, ರೋಡ್ ಒಂದು ಮಾಡ್ತಾರಷ್ಟೇ. ಮತ್ತೇನಂತ ಅಭಿವೃದ್ಧಿ ಏನು ಮಾಡಿಲ್ಲ ಅನ್ನಿಸ್ತಿದ್ರು. ಈಗ ಮಹಿಳೆಯರಿಗೆಲ್ಲ ಉದ್ಯೋಗಾವಕಾಶಗಳಿಗೆ ಏನಾದರೂ ಸೌಲಭ್ಯ ಇದೆಯಾ? ಮಹಿಳೆಯರಿಗೆ ಉದ್ಯೋಗ ಅವಕಾಶ ಇಲ್ಲ. ಇಲ್ಲಿಂದ ಗಾರ್ಮೆಂಟ್ಸಿಗೆ ಹೋಗೋರು ಹೋಗ್ತಾರೆ, ಸೌತೆಕಾಯಿ ಫ್ಯಾಕ್ಟ್ರಿಗೆ ಹೋಗೋರು ಹೋಗ್ತಾರೆ. ಮತ್ತೆ ಎಲ್ಲ ಇಲ್ಲಿ ಗಾರ್ಮೆಂಟ್ಸ್ ಒಂದಾಗಿದೆ, ಅಲ್ಲಿ ಹೋಗ್ತಾರೆ. ಮತ್ತೆ ಈ ಮಾಮೂಲಿ ಎಂಪ್ಲಾಯ್ಸ್ಗಳು ಜೆಂಟ್ಸ್ ಎಲ್ಲ ಈ ಫ್ಯಾಕ್ಟ್ರಿಗೆ ಹೋಗ್ತಿರ್ತಾರೆ. ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ? ಸಮಸ್ಯೆಗಳು ಇದೆ, ಹೇಳಿದೆ, ರೋಡ್ಸ್ಗಳು ಕುಡಿಯೋ ನೀರಿನ ರೋಡ್ಸ್ಗಳೇ ಸ್ವಲ್ಪ ಜಾಸ್ತಿ, ಏನೋ ಕೆಲಸಗಳು ಆಗಿಲ್ಲ ರೋಡ್. ನಾವು ಕುಡಿಯೋ ನೀರಿನ ಸಮಸ್ಯೆ ಭಾಳ ಇದೆ. ಇಲ್ಲಿ ಚಾನಲ್ ಇದೆ, ಬೆಳೆಗಳಿಗೆ ನೀರು ಸಿಗ್ತಾ ಇಲ್ಲ ಟೈಮ್ ಟು ಟೈಮು. ಬೇಡಾದಾಗ ಬೇಡಾದಾಗ ಸಿಗ್ತೈತೆ, ಬೇಕಾದಾಗ ಇರಲ್ಲ. ಸ್ವಲ್ಪ ನೀರಾವರಿ ಆ ಟೈಪ್ ಸಮಸ್ಯೆ ಇದೆ. ಕುಡಿಯೋ ನೀರಿಗೆ ಕುಡಿಯೋ ನೀರಿಗೂ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಒಂದು 50% ಕ್ಲಿಯರ್ ಮಾಡಿದರೆ ಅವ್ರು 50% ಸ್ಪೆಂಡಿಂಗ್ ಅದವ್ರು ಇನ್ನು. ಈಗ ನಾವು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೈದಾಳು ಗ್ರಾಮದಲ್ಲಿದ್ದೇವೆ. ಈ ಗ್ರಾಮದ ಜನರೊಂದಿಗೆ ಮಾತನಾಡೋಣ. ಈಗ ನಿಮ್ಮ ಗ್ರಾಮ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ ಇಲ್ವಾ, ಏನೇನು ಸಮಸ್ಯೆಗಳಿವೆ? ಸರ್, ಸಾಕಷ್ಟು ಅಭಿವೃದ್ಧಿ ಆಗಿದೆ.
ನಮ್ಮ ಡಾಕ್ಟರ್ ಶಾಮು ಶಿವಶಂಕರಪ್ಪಜಿ ಅವರು ಅವ್ರ ಕುಟುಂಬ ಅವ್ರ ಮಲ್ಲಣ್ಣರು ನಮಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. 23 ವರ್ಷ ವಯಸ್ಸಾಯಿತು, ಪ್ರತಿ ವರ್ಷನೂ ಕೂಡ ಪ್ರತಿ ಚುನಾವಣೆಯಲ್ಲಿ ಕೂಡ ಇದು ನಂದು ಕೊನೆ ಚುನಾವಣೆ ಅಂತಲೇ ಹೇಳ್ತಾರಂತೆ, ನಿಜನಾ? ಜನಗಳು ಐತಲ್ಲ ಅವರೇ ಬೇ ಅವರೇ ಬೇಕು ಅವರೇ ಬೇಕು ಅದರೇ ಬೇಕು ಅಂತಂದು ಆರಿಸ್ತಾರಲ್ಲ ಸೈಲ ಪೂರ್ತಿ, ಯಾಕಂದ್ರೆ ಅದರಿಗಿನಷ್ಟು ಬೇ ಇರಲ್ಲ, ಯಾಕಂದ್ರೆ ನೀವೇ ಬೇಕಂತಂದು ಇತ್ತಲ್ಲ ಜನಗಳು ಬೆಂಬಲದಿಂದ ನೀವೇ ಇದೊಂದು ಸಲ ಇರ್ರಿ, ಯಾಕಂದ್ರೆ ಲಾಸ್ಟ್ ಅಂತಂದು ಇತ್ತಲ್ಲ ಅವರೇ ಇರೋದ್ರಿಂದ ಅವರೇ ಅವರೋಸ್ಕರ ಈಗ ನಿಲ್ಲಕ್ಕೋಸ್ಕರ ಪ್ರಯತ್ನ ಪಡ್ತಾರೆ, ಈಗೋಸ್ಕರ ಅವರು ಜನಗಳು ಬೆಂಬಲದಿಂದ ಅವ್ರು ನಿಲ್ತಿದ್ದಾರೆ, ಈಗ ನಿಲ್ತಿದ್ದಾರೆ ಸರ್. ಅವ್ರು ಏನು ಗುಂಡಗರಿ ಮಾಡ್ಕೊಂತ ದಾವಣಗೆರೆ ಎಲ್ಲ ಇದು ಮಾಡ್ಕೊಂತ ಇದು ಮಾಡ್ತಿದ್ದಾರೆ ಅಷ್ಟೇ, ಅವ್ರು ಏನು ಅಭಿವೃದ್ಧಿ ಮಾಡಿಲ್ಲ. ಇವರು ಸಿದ್ದೇಶ್ ಅವರು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ರೋಡು ಆಗಲಿ ಯಾವುದಾಗಲಿ ಹೇಳಿದ್ದೆಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಈಗ ಶಾಮನೂರು ಶಿವಶಂಕರಪ್ಪ ಏನೇನು ಕೆಲಸಗಳನ್ನು ಮಾಡಬೇಕಾಗಿತ್ತು ಅವರು? ಅವ್ರು ಮಾಡಬೇಕಾಗಿತ್ತು ಎಲ್ಲ ಫ್ಯಾಕ್ಟ್ರಿಗಳೆಲ್ಲ ಒಡ್ಕೊಂತಿದ್ದಾರೆ, ರೈತರುಗಳು ಸುಮ್ಮನೆ ಶೇರ್ಗಳು ತಗೊಂಡು ಕುಕ್ಕಡ ಫ್ಯಾಕ್ಟ್ರಿಯಲ್ಲಿ ಅದು ರೈತ ಶೇರ್ ಇತ್ತು, ಅವ್ರದೆಲ್ಲ ಶೇರ್ ಕೊಂಡ್ಕೊಂಡು 1000 ರೂಪಾಯಿ ಶೇರ್ ಕೊಂಡ್ಕೊಂಡು ಎಲ್ಲ ತಿಂದು ನಿಂಗಾಕಿದ್ರು. ಈಗ ನಾವು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಇಮಾಮ್ ನಗರದಲ್ಲಿದ್ದೇವೆ. ಈಗ ಸೈಯದ್ ಮುಸ್ತಫ ಅವರು ನಮ್ಮೊಂದಿಗಿದ್ದಾರೆ, ಇವರೊಂದಿಗೆ ಈಗ ಮಾತನಾಡೋಣ. ಈಗ ಮುಖ್ಯವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 50,000 ಮುಸ್ಲಿಂ ಸಮುದಾಯದ ಮತಗಳಿವೆ. ಹೀಗಾಗಿ ಮುಸ್ಲಿಂ ಸಮುದಾಯದವರು ಏನಾದರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಬೇಡಿಕೆ ಇಟ್ಟಿದ್ದೀರಾ, ನಿಜನಾ? ಹೇಗೆ? ಹೌದು ಸರ್, ನಿಜಾನೇ ಅದು. ಯಾಕಂದರೆ 15 ವರ್ಷದಿಂದ ಸತತವಾಗಿ ನಾವು ಶಾಮನೂರು ಶಿವಶಂಕರಪ್ಪನ ಗೆಲ್ಲಿಸ್ಕೊಂಡು ಬಂದಿದ್ದೀವಿ. ಈ ಸಾರಿ ನಮ್ಮ ಸಮಾಜದ ಮುಖಂಡರು ನಮ್ಮ ಮುಸ್ಲಿಂ ಸಮಾಜಕ್ಕೆ ಕಾಂಗ್ರೆಸ್ ವತಿಯಿಂದ ಟಿಕೆಟ್ ಕೊಡಬೇಕಂತ ಅಪೇಕ್ಷೆ ಮಾಡಿದ್ದಾರೆ. ಈ ಸಲ ಹೈಕಮಾಂಡ್ನವರು ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಓಟ್ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ, ಗೆಲ್ಲಬಹುದು ಅಂತ ನಮ್ಮ ಉದ್ದೇಶ. ಶಾಲಾ ಕಾಲೇಜುಗಳಿಲ್ವ ಈ ಭಾಗದಲ್ಲಿ? ಏನು ಶಾಲಾ ಕಾಲೇಜುಗಳು ಇಲ್ಲ, ಯಾವುದು ಕ್ವಾಲಿಟಿ ಎಜುಕೇಷನ್ ಕೊಡುವಂಥ ಎಜುಕೇಷನ್ ಇನ್ಸ್ಟಿಟ್ಯೂಟಿವ್ ಅಲ್ಲಿ ಯಾವುದೂ ಇಲ್ಲ ಇಲ್ಲಿ ಈ ಕಡೆ. ಅಲ್ಲಿ ಹೊಸ ಭಾಗದಲ್ಲಿ ಇದಾವೆ ಸರ್, ಆದರೆ ಅದು ಜಾಸ್ತಿ ದುಬಾರಿ. ಶಾಮನೂರು ಶಿವಶಂಕರಪ್ಪ ಈ ಭಾಗನ ನಿರ್ಲಕ್ಷ್ಯ ಮಾಡಿದ್ದಾರಾ? ನಿರ್ಲಕ್ಷ್ಯ ಅಂದರೆ ಗೊತ್ತಾಗುತ್ತಲ್ಲ ಸರ್, ಎಜುಕೇಷನಲ್ಲಿ ನಮ್ಮ ಇದರಲ್ಲಿ ಯಾವುದೂ ಇಲ್ಲ, ಎಜುಕೇಷನ್ ಹಾಸ್ಪಿಟಲ್ ಸ್ಪೋರ್ಟ್ಸಿನ ಬಗ್ಗೆ ಈ ಕಡೆ ಯಾವುದಿಲ್ಲ. ಒಳ್ಳೆ ಲೀಡರ್ ಶಾಮನೂರು ಶಿವಶಂಕರಪ್ಪನವರು, ಆದರೆ ಇದರಲ್ಲಿ ಏನು ವ್ಯತ್ಯಾಸ ಆಗ್ತಾ ಇದೆ ಗೊತ್ತಾಗ್ತಾ ಸರ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ MLA ಶಾಮನೂರು ಶಿವಶಂಕರಪ್ಪ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ, ಜೊತೆಗೆ ದಾನ ಧರ್ಮವನ್ನು ಕೂಡ ಕ್ಷೇತ್ರದಲ್ಲಿ ಮಾಡ್ತಿದ್ದಾರೆ ಅಂತ ಕ್ಷೇತ್ರದ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಈ ಬಾರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮುಸ್ಲಿಂ ಸಮುದಾಯ ಕೂಡ ತಮಗೆ ಟಿಕೆಟನ್ನು ನೀಡಬೇಕು ಅನ್ನೋ ಬೇಡಿಕೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಡ್ತಾ ಇದೆ. ಇನ್ನು BJP ಪಕ್ಷ ಕೂಡ ಈ ಬಾರಿ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ಲಬೇಕು ಅಂತೇಳಿ ತಮ್ಮದೇ ಆದಂಥ ಕಾರ್ಯತಂತ್ರವನ್ನು ಅನುಸರಿಸ್ತಾ ಇದೆ. BJP ಪಕ್ಷ ಇನ್ನು ಕ್ಷೇತ್ರದ ಅಭ್ಯರ್ಥಿ ಯಾರು ಅನ್ನೋದನ್ನು ಘೋಷಿಸಿಲ್ಲ. ಹೀಗಾಗಿ ಚುನಾವಣಾ ಫಲಿತಾಂಶ ಬಂದ ಬಳಿಕ ಅಷ್ಟೇ ಈ ಕ್ಷೇತ್ರದಲ್ಲಿ ಗೆಲುವು ಯಾರಿಗೆ ಸಿಗುತ್ತೆ ಅನ್ನೋದು ಸ್ಪಷ್ಟವಾಗಲಿದೆ. ಕ್ಯಾಮ್ರಾಮನ್ ಮನೋಜ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ದಾವಣಗೆರೆ.